ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡುತ್ತಿರುವ ಈ ಒಂದು ಸಿನಿಮಾವನ್ನು ರಜನಿಕಾಂತ್ ಅವರು ಮಾಡಬೇಕಿತ್ತಂತೆ. ಹಲವಾರು ವರ್ಷಗಳಿಂದ ಈ ಒಂದು ಚಿತ್ರವನ್ನು ಮಾಡಬೇಕು ಅಂತ ಕನಸು ಕಂಡಿದ್ದರಂತೆ. ಯಾವುದು ಆ ಒಂದು ಸಿನಿಮಾ? ದರ್ಶನ್ ಅವರ ಮದಕರಿ ನಾಯಕ ಚಿತ್ರ. ದರ್ಶನ್ ಅವರು ಅಭಿನಯಿಸುತ್ತಿರುವ ಮದಕರಿ ನಾಯಕ ಚಿತ್ರವನ್ನು ರಜನಿಕಾಂತ್ ಅವರು ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಕನಸು ಕಂಡಿದ್ರಂತೆ. ದರ್ಶನ್ ಅವರ ಮದಕರಿ ನಾಯಕ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರುವ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿರುವಂತೆ ರಜನಿಕಾಂತ್ಗೆ ಮದಕರಿ ನಾಯಕ ಸಿನಿಮಾ ಮಾಡಬೇಕು ಅಂತ ತುಂಬಾನೇ ಆಸೆ ಇತ್ತಂತೆ. ಇನ್ನು ರಜನಿಕಾಂತ್ ಅವರು ಮದಕರಿ ನಾಯಕ ಇತಿಹಾಸವನ್ನು ಹೇಳುತ್ತಿರುವುದನ್ನು ಕೇಳಿ ರಾಕ್ಲೈನ್ ವೆಂಕಟೇಶ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡುವ ನಿರ್ಧಾರಕ್ಕೆ ಬಂದರಂತೆ. ಆಗ ದರ್ಶನ್ ಅವರ ಕುರುಕ್ಷೇತ್ರ ಚಿತ್ರ ಬಿಡುಗಡೆಯಾಗಿತ್ತು. ದರ್ಶನ್ ಅವರು ಐತಿಹಾಸಿಕ ಸಿನಿಮಾವಾದ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಕೂಡ ನಟಿಸಿ ಸೈ ಎನಿಸಿಕೊಂಡವರು. ಆಗ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಮದಕರಿ ನಾಯಕ ಚಿತ್ರ ಮಾಡುವುದಕ್ಕೆ ದರ್ಶನ್ ಅವರೇ ಸರಿ ಅಂತ ನಿರ್ಧಾರ ಮಾಡಿದ್ರಂತೆ. ಲಾಕ್ಡೌನ್ ಕಾರಣದಿಂದ ಮದಕರಿ ನಾಯಕ ಚಿತ್ರದ ಶೂಟಿಂಗ್ ನಿಂತು ಹೋಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಮದಕರಿ ನಾಯಕ ಚಿತ್ರದ ಶೂಟಿಂಗ್ ಶುರುವಾಗಲಿದೆ. ನೀವು ಕೂಡ ಡಿಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಕೂಡ ಮದಕರಿ ನಾಯಕ ಚಿತ್ರಕ್ಕಾಗಿ ಕಾಯುತ್ತಿದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.